ನಮಗೆಲ್ಲರಿಗೂ ಭಾರತದ ಇಂಟರ್ನ್ಯಾಷನಲ್ ಟೆಲಿಫೋನ್ ಕೋಡ್ +91 ಎಂದು ತಿಳಿದಿದೆ. ಇದನ್ನು 1865ರಲ್ಲಿ ಇಂಟರ್ನ್ಯಾಷನಲ್ ಟೆಲಿಕಮ್ಯುನಿಕೇಶನ್ ಆದ ಮೇಲೆ ಇಡೀ ಪ್ರಪಂಚದ ದೇಶವನ್ನು 9 ಭಾಗ ಮಾಡಿ ಕೋಡ್ ನೀಡಲಾರಂಭಿಸಿತು. ಹೀಗೆ ಭಾರತ 9ನೇ ಝೋನ್ ಮೊದಲ ದೇಶವಾಗಿದ್ದರಿಂದ +91 ನಮ್ಮ ದೇಶದ ಟೆಲಿಫೋನ್ ಕೋಡ್ ಆಗಿದೆ. ನಮ್ಮ ಭಾರತದ ಎನ್ಸೈಕ್ಲೋಪೀಡಿಯಾ ಆಫ್ ಫಾರೆಸ್ಟ್ ಎಂದು ತುಳಸಿಗೌಡ ಇವರನ್ನು ಕರೆಯುತ್ತಾರೆ. ಇವರು ನಮ್ಮ ಕರ್ನಾಟಕದ ಹಕ್ಕಿನಾಳು ಗ್ರಾಮದವರು. ಇವರು 77 ವರ್ಷದಿಂದ ನರ್ಸರಿಯಲ್ಲಿ ಕೆಲಸ ಮಾಡುತ್ತಿದ್ದು ಇವರಿಗೆ ಗಿಡಗಳು ಮತ್ತು ಮರಗಳ ಬಗ್ಗೆ ಹೆಚ್ಚು ಜ್ಞಾನ ಹೊಂದಿದ್ದು ಪದ್ಮಶ್ರೀ ಪುರಸ್ಕೃತರಾಗಿದ್ದಾರೆ. ನಮ್ಮ ಬೆಂಗಳೂರಿನಲ್ಲಿ ಓಲಾ ಊಬರ್ ಹೆಚ್ಚಾಗಿದ್ದು ಇದರಿಂದ ಆಟೋ ಚಾಲಕರಿಗೆ ನಷ್ಟವಾಗುತ್ತದೆ. ಹಾಗಾಗಿ ಬೆಂಗಳೂರು ಆಟೋ ಯೂನಿಯನ್ ತಮ್ಮ ಸ್ವಂತ ಆಪ್ ಲಾಂಚ್ ಮಾಡಲಾಗಿದೆ. ಇದರ ಹೆಸರು ನಮ್ಮ ಯಾತ್ರೆಯ. ನೀವು ಕೂಡ ಇದನ್ನು ಆನ್ಲೈನ್ ಮೂಲಕ ಬಳಸಿ ಉಪಯೋಗಿಸಬಹುದಾಗಿದೆ. ನಾವು ಕೆಲವೊಂದು ಸ್ಥಳಗಳಿಗೆ ಭೇಟಿ ನೀಡಲು ಹೋದಾಗ ನಿರ್ಬಂಧಿತ ಸ್ಥಳಗಳು ನಾಟ್ ಅಲೌಡ್ ಎಂದು ಬರೆದಿರುತ್ತಾರೆ. ಆದರೆ ನಮ್ಮ ಭಾರತದಲ್ಲಿ ಭಾರತೀಯರಿಗೆ ನಿರ್ಬಂಧಿತವಾಗಿರುವಂತಹ ಸ್ಥಳವೆಂದರೆ ಗೋವಾ ಮತ್ತು ಪಾಂಡಿಚೇರಿಯ ಫಾರಿನರ್ಸ್ ಬೀಚ್. ಇಲ್ಲಿ ಭಾರತೀಯರಿಗೆ ಪ್ರವೇಶವಿಲ್ಲ. ಇದಕ್ಕೆ ಕಾರಣ ಫಾರಿನರ್ಸ್ಗಳ ಸೆಕ್ಯೂರಿಟಿ ಎನ್ನಲಾಗಿದೆ. ನಾವು ಮಕ್ಕಳನ್ನು ಶಾಲೆಗೆ ಸೇರಿಸುವಾಗ ಫೀಸ್ ಬಗ್ಗೆ ಚಿಂತೆ ಮಾಡುತ್ತೇವೆ. ಹಲವು ಕಡೆಗಳಲ್ಲಿ ಫೀಸ್ ಹೆಚ್ಚಾಗಿರುತ್ತದೆ. ಹಾಗೆಯೇ ಪ್ರಪಂಚದಲ್ಲಿ ಅತಿ ಹೆಚ್ಚು ಫೀಸ್ ಪಡೆಯುವ ಸ್ಕೂಲ್ ಎಂದರೆ ಇನ್ಸ್ಟಿಟ್ಯೂಟ್ ಲೀ ರೋಜೆ. ಇದು ರೋಲೆ ಸ್ವಿಟ್ಜರ್ಲ್ಯಾಂಡ್ನಲ್ಲಿದ್ದು 150 ಟೀಚರ್ಗಳು ಮತ್ತು 400 ಸ್ಟೂಡೆಂಟ್ಗಳಿದ್ದಾರೆ. ಹಾಗೆಯೇ ಇಲ್ಲಿನ ಸ್ಕೂಲ್ ಫೀಸ್ ವರ್ಷಕ್ಕೆ 1,05,00,000. ನಾವು ಬ್ರಿಟನ್ನ ಪ್ರಧಾನಮಂತ್ರಿಯಾದಂತಹ ರಿಷಿ ಸುನಕ್ ಅವರ ಅಕ್ಕಪಕ್ಕದಲ್ಲಿ ಒಂದು ಬೆಕ್ಕು ಓಡಾಡುತ್ತಿರುವ ವಿಡಿಯೋಗಳನ್ನು ನೋಡಿರಬಹುದು. ಇದು ಬ್ರಿಟನ್ನ ಒಂದು ಮಿನಿಸ್ಟರ್ ಹಾಗೂ ಇದರ ಹೆಸರು ಲಾರಿ ದ ಕ್ಯಾಟ್. ಇದನ್ನು ಡೇವಿಡ್ ಕ್ಯಾಮರೂನ್ ರವರು ಇಲಿ ಹಿಡಿಯಲು ತಮ್ಮ ಕ್ಯಾಬಿನೆಟ್ಗೆ ತಂದಿದ್ದರು. ಈಗ ಇದು ಕ್ಯಾಬಿನೆಟ್ನ ಒಂದು ಮೆಂಬರ್ ಆಗಿದೆ. ಇದೇ ರೀತಿಯಾದ ಹೆಚ್ಚಿನ ಇನ್ಫಾರ್ಮೇಶನ್ಗಳಿಗಾಗಿ ಶೇರ್, ಲೈಕ್, ಸಬ್ಸ್ಕ್ರೈಬ್ ಟು ಯುನಿಕ್ ಇನ್ಫೋ ಕನ್ನಡ ಚಾನಲ್.